ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಶಾಹೀನ್ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ರಾಜ್ಯ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಗೆ ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ. ದೀಪಾವಳಿ ಹಬ್ಬದ ನಿಮಿತ್ತ ಬಾಬುರಾವ್ ಮಲ್ಲಿಕಾಪುರೆ ಪೆಟ್ರೋಲ್ ಬಂಕ್ ಕಚೇರಿಯಲ್ಲಿ ಮಹಾಲಕ್ಷ್ಮೀ ಪೂಜೆ. ಬೀದರ್ ನಗರದ ವಿಕ್ರಮ್ ನರ್ಸಿಂಗ್ ಹೋಮ್ನಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಮಹಾಲಕ್ಷ್ಮೀ ಪೂಜೆ ಕಾರ್ಯಕ್ರಮ. ಭೀಮಾಶಂಕರ್ ಮಾಡಿಗ್ಯಾಳ್ ಅವರಿಂದ ಹುತಾತ್ಮ ಯೋಧರ ಕಲ್ಯಾಣಕ್ಕಾಗಿ ಜನಜಾಗೃತಿ ಮೂಡಿಸಲು ಭಾರತ ದರ್ಶನ್ ಸೈಕಲ್ ಯಾತ್ರೆ ಬೀದರ್ಗೆ ಆಗಮನ, ಅದ್ದೂರಿ ಸ್ವಾಗತ. ನೋಟು ಅಮಾನ್ಯೀಕರಣಗೊಂಡು 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನಿಂದ ರ್ಯಾಲಿ. ವಾರ್ತೆಯ ವಿವರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಹಾಗೂ ಶಾಹೀನ್ ಸಮೂಹ ಸಂಸ್ಥೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ಶಹಾಪುರ್ ಗೇಟ್ ಸಮೀಪದ ಶಾಹೀನ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆದ ಮನಗೋಳಿ ಪ್ರೇಮಾವತಿಯವರು, ವಿದ್ಯಾರ್ಥಿಗಳು ನಿತ್ಯ ಜೀವನಕ್ಕೆ ಅಗತ್ಯವಿರುವ ಎಲ್ಲ ಕಾನೂನುಗಳ ಬಗ್ಗೆ ತಿಳಿದುಕೊಂಡಿರಬೇಕು ಎಂದು ತಿಳಿಸಿದರು. ಕಾನೂನುಗಳು ಮನುಷ್ಯನ ಹುಟ್ಟಿನಿಂದ ಮರಣ ಹೊಂದುವವರಿಗೂ ರಕ್ಷಣೆಗಾಗಿರುತ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಕಾನೂನುಗಳ ಉಲ್ಲಂಘನೆಯನ್ನ ಆಗದಂತೆ ನೋಡಿಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮನಗುಳಿ ಪ್ರೇಮಾವತಿ ಅವರು ಶಾಹೀನ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕಾನೂನು ಅರಿವು ನೆರವು ಹಾಗೂ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ನಿತ್ಯ ಜೀವನಕ್ಕೆ ಅಗತ್ಯವಿರುವ ಎಲ್ಲ ಕಾನೂನುಗಳ ಬಗ್ಗೆ ತಿಳಿದುಕೊಂಡಿರಬೇಕು ಎಂದು ತಿಳಿಸಿದ ಅವರು, ಮೋಟಾರ್ ವೆಹಿಕಲ್ ಕಾಯ್ದೆಯಡಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯ ವಾಹನಗಳನ್ನು ಚಲಾಯಿಸುವಂತಿಲ್ಲ. ಒಂದು ವೇಳೆ ಇವರು ವಾಹನವನ್ನು ಚಲಾಯಿಸಿದಲ್ಲಿ ಸಣ್ಣ ಅಪಘಾತವಾದರೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತದೆ, ಅಲ್ಲದೆ ವಿಮೆ ಸೌಲಭ್ಯದಿಂದಲೂ ಕೂಡ ವಂಚಿತರಾಗುತ್ತಾರೆ ಎಂದು ತಿಳಿಸಿದರು. ನೋಡಿ, ನೀವು ಮೋಟರ್ ಸೈಕಲ್ ತೊಗೊಂಡು ಹೋಗ್ತಾ ಇರ್ತೀರಾ ರಸ್ತೆ ಮೇಲೆ, ಎಲ್ಲಾದರೂ ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಸಹಿತ ಯುವರ್ ಫಾದರ್ ಮೇ ಬಿ ದಿ ಓನರ್ ಆಫ್ ದಟ್ ವೆಹಿಕಲ್ ಈಸ್ ಇಟ್ ನಾಟ್, ದೆನ್ ಈ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಲ್ಲಿ ಒಂದು MUC ಕೇಸ್ ಒಂದಾಗುತ್ತೆ. ಒಂದು ನೀವು ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಕ್ರಿಮಿನಲ್ ಕೇಸ್ ಒಂದು ರಿಜಿಸ್ಟರ್ ಆಗುತ್ತೆ. ದೆರ್ ವಿಲ್ ಬಿ 2 ಕೇಸಸ್, ಒನ್ ಕ್ಲೈಮಿಂಗ್ ಕಾಂಪನ್ಸೇಷನ್, ಅನದರ್ ಫಾರ್ ದಿ ಕ್ರಿಮಿನಲ್ ಆ್ಯಕ್ಟ್ ದಟ್ ಯುವರ್ ಕಾಸ್ಟ್ ಇಂಜುರೀಸ್ ಆರ್ ಡೆತ್ ಆಫ್ ಎ ಪರ್ಸನ್. ಸೊ ಅವಾಗ ಏನಾಗುತ್ತೆ, ಕಾಂಪನ್ಸೇಷನ್ ಕ್ಲೈಮ್ ಮಾಡಿದರೆ ಇನ್ ಕೇಸ್ ಇಫ್ ಇಟ್ ಇವನ್ ಇಫ್ ಇಟ್ ಈಸ್ ಇನ್ಶೂರ್ಡ್ ಬಿಕಾಸ್ ಆಫ್ ದಿ ಬ್ರೀಚ್ ಆಫ್ ದಿ ಪಾಲಿಸಿ ಕಂಡೀಷನ್ಸ್, ದಿ ಓನರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಟು ಮೇಕ್ ದ ಪೇಮೆಂಟ್ ಆಫ್ ದಿ ಕಾಂಪನ್ಸೇಷನ್ ಅಮೌಂಟ್. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಡೋಂಟ್ ವೈಲೇಟ್ ಎನಿ ಆಫ್ ದಿ ಲಾಸ್. ಸೊ ಸಣ್ಣ ಪುಟ್ಟ ಇದು ಒಂದು ಸಣ್ಣ ಕಾನೂನು, ನಿಮಗೆ ನಾನು ಇವತ್ತು ಹೇಳ್ತಾ ಇರೋದು. ಇಂಥ ಅನೇಕ ಕಾನೂನುಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದಾವೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ನಾಸಿ ಚಂದ್ರಕಾಂತ್ ಅವರು ಮಾತನಾಡಿ, ಕಳೆದ 1995 ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಕಾನೂನಿನ ಅರಿವು ಪ್ರತಿಯೊಬ್ಬರಿಗೆ ಅಗತ್ಯವಾಗಿದೆ ಎಂದು ತಿಳಿಸಿದರು. 1995 ಈ ಒಂದು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನ ರಾಷ್ಟ್ರಾದ್ಯಂತ ಆಚರಿಸ್ತಾ ಇದ್ದೇವೆ. ಉದ್ದೇಶ ಕಡಿ ಬಡವರಿಗೆ, ಅನಕ್ಷತರಿಗೆ ಮತ್ತು ಸಹಾಯ ಕೇಳುವಂತಹ ತೀರ ಕೆಳಮಟ್ಟದ ಜನರಿಗೆ ಒಂದು ಕಾನೂನು ನೆರವು ಮತ್ತು ಅರಿವನ್ನು ನೀಡುವಂತಹ ಒಂದು ಕೆಲಸವನ್ನ ಈ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಮಾಡಬೇಕು ಮತ್ತು ಉದ್ದೇಶದಿಂದ ಈ ಇಂದನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಎಲ್ಲರಿಗೂ ಇಂದು ಕಾನೂನಿನ ಅರಿವು ಬಹಳ ಅತಿ ಮುಖ್ಯವಾದಂತ ಹೇಳಲು ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೆ ಎಲ್ಲ ಜನರಿಗೆ, ಹಿಂದುಳಿದವರಿಗೆ, ಮಕ್ಕಳಿಗೆ ಕಾನೂನು ಅವಶ್ಯಕತೆ ಇದೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಕರ್ತವ್ಯ ಜೊತೆಗೆ ಕಾನೂನು ಬಂದೇ ಬರುತ್ತೆ. ಆ ಕಾನೂನು ತಿಳ್ಕೊಂಡು ನಮ್ಮ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬರು ಇದರ ಅರ್ಥವನ್ನು ಮಾಡಿಕೊಳ್ಳಬೇಕಂತ ಈ ಒಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆರ್ ರಾಘವೇಂದ್ರ ಅವರು ಮಾತನಾಡಿದರು. ಪರಿಶಿಷ್ಟ ಜಾತಿ ಪಂಗಡ, ಮಹಿಳೆಯರು, ಕೂಲಿ ಕಾರ್ಮಿಕರು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ನೈಸರ್ಗಿಕ ವಿಭೋಗಗಳ ಸಂತ್ರಸ್ತರು ಹಾಗೂ ಇತರ ದುರ್ಬಲ ವರ್ಗದವರಿಗೆ ಜಿಲ್ಲಾ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಆಯಾ ತಾಲೂಕಿನ ಕಾನೂನು ಸೇವಾ ಸಮಿತಿಯಿಂದ ಉಚಿತವಾಗಿ ಕಾನೂನು ನೆರವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು.
Dr. Abdul Kadir sir, give me opportunity and a good audience to celebrate this day. Now I ask you one thing, how many of you have a birth certificate? No. So 80% students have birth certificates. Remaining persons? No. Why we need a birth certificate? Anyone stand up and give me answer. Why we need a birth certificate? Don't know? Anyone? From first bench? ಅದರಂತೆ ಶಾಹಿನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಕೂಡ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಉತ್ತಮ ಜೀವನಕ್ಕೆ ಕಾನೂನುಗಳನ್ನು ಸಹಕಾರಿಯಾಗಿರುತ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ದೇಶದ ಕಾನೂನನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷ ಸತೀಶ್ ಕುಲಕರ್ಣಿ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ತನಳ್ಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ಹಾಗೂ ಶಾಹಿನ್ ಶಿಕ್ಷಣ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು. यकीनन बड़ा अहमियत रखता है. देखिए, आप जहाँ कहीं हैं, जिस किसी मुल्क में हैं, वहाँ के कानून पर अमल करना आपका फ़र्ज है. इस्लाम इस बात का हुक्म देता है कि आप जहाँ कहीं हैं, वहाँ के उस मुल्क के, उस इलाके के, उस खित्ते के कानून पर अमल करना आपका कर्तव्य है, फ़र्ज है. तो कानून के ज़रिए ही माशरा जो है बाकी रहता है. अगर जंगल का कानून आ जाए तो बस ताकतवर कमज़ोर को ख़त्म करता चला जाएगा और ये दुनिया सुकून की जगह नहीं रहेगी. और ये दुनिया को सुकून की जगह बनाना है, इस समाज को अच्छा बनाना है, खुशगवार माहौल का बनाना है, तो ये कानून ज़रूरी है. कानून के बगैर समाज नहीं चल सकता. कोई कंट्री आज दुनिया का जो है, दुनिया नहीं चल सकती बगैर कानून के. तो कानून को रेस्पेक्ट देना हमारा फ़र्ज है. जहाँ कहीं हैं उस पर अमल करना ज़रूरी है. बताया गया कि 18 ईयर्स से कम के स्टूडेंट हैं, बाइक नहीं चलाना है, बिल्कुल नहीं चलाना है. अब बाइक की बात हुई तो मुझे बड़ा 2-3 हादसे याद आ गए, बड़े अफसोस की बात है. ರಾಜ್ಯ ಸರ್ಕಾರ ನವೆಂಬರ್ 10ರಂದು ಆಚರಿಸುತ್ತಿರುವ ಟಿಪ್ಪು ಜಯಂತಿಯನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಘಟಕದಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನಾ ಮೆರವಣಿಗೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ್ ದಳ ಬೆಂಬಲಿಸಿ ಪಾಲ್ಗೊಂಡಿತು. ಈ ಸಂದರ್ಭದಲ್ಲಿ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ ಅವರು ಮಾತನಾಡಿ, ಕನ್ನಡ ವಿರೋಧಿ ಕೊಡಗು ಒಕ್ಕಲಿಗರ ಮಾರಣ ಹೋಮ ನಡೆಸಿದ ಮತಾಂಧ ಟಿಪ್ಪು ಸುಲ್ತಾನರ ಜಯಂತಿಯನ್ನು ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ ಆಗಿ ಮಾಡುತ್ತಿದೆ ಎಂದು ಖಂಡಿಸಿದರು. ರಾಜ್ಯ ಸರ್ಕಾರ ನವೆಂಬರ್ 10ರಂದು ಆಚರಿಸಲಾಗುತ್ತಿರುವ ಟಿಪ್ಪು ಜಯಂತಿಯನ್ನು ವಿರೋಧಿಸಿ ಬಿಜೆಪಿ ಜಿಲ್ಲಾ ಘಟಕ ಹಮ್ಮಿಕೊಂಡಿರುವ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡ ಬೀದರ್ನ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ ಅವರು ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕನ್ನಡ ವಿರೋಧಿ ಧರ್ಮಾಂಧ, ಹಿಂದೂ ವಿರೋಧಿ ಕೊಲೆ ಕಡುಕ ಮದಕರಿ ನಾಯಕ ರಾಣಿ ಕಿತ್ತೂರು ಚೆನ್ನಮ್ಮಳಿಗೆ ದ್ರೋಹ ಬಗೆದ ನಾಡದ್ರೋಹಿ ಟಿಪ್ಪು ಸುಲ್ತಾನರ ಜಯಂತಿಯನ್ನು ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ಗಳಿಗಾಗಿ ಆಚರಣೆಯನ್ನು ಮಾಡುತ್ತಿವೆ, ಇದನ್ನು ಬಿಜೆಪಿ ಉಗ್ರವಾಗಿ ಖಂಡಿಸುತ್ತದೆ ಎಂದ ಅವರು, ಕೊಡಗಿನ ಒಕ್ಕಲಿಗರನ್ನು ಕ್ರೂರವಾಗಿ ಕೊಲೆ ಮಾಡಿದ ಕೊಲೆ ಕಡುಕನ ಜಯಂತಿಯನ್ನು ಆಚರಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿರುವುದು ಖಂಡನೀಯವಾಗಿದೆ ಎಂದು ತಿಳಿಸಿದರು. ಖಂಡಿತವಾಗಿಯೂ ಕೊಡಗಿನ ಒಕ್ಕಲಿಗ ಸಮುದಾಯದ ಮೇಲೆ ಅನ್ಯಾಯ ಮಾಡಿದಷ್ಟು ಟಿಪ್ಪು ಸುಲ್ತಾನ ಮತ್ತು ಯಾರ ಮೇಲೂ ಮಾಡಿಲ್ಲ. ಅದೇ ನೋವು ಕೇವಲ ಒಂದು ಜಾತಿ ಮೇಲಂತಲ್ಲ, ಇಡೀ ಹಿಂದೂ ಸಮಾಜದ ಮೇಲೆ ಮಾಡಿದಂಥ ಟಿಪ್ಪು ಸುಲ್ತಾನ, ಅದನ್ನು ಅವರಿಗೆ ಅರ್ಥ ಆಗಿರಬೇಕಂತ ನಾವು ತಿಳ್ಕೊಂಡಿದ್ದೇನೆ ಕುಮಾರಸ್ವಾಮಿಯವರಿಗೆ. ಹೀಗಾಗಿ ಕುಮಾರಸ್ವಾಮಿಯವರು ಪತ್ರಿಕೆಯಲ್ಲಿ ಹೆಸರು ಮುದ್ರಣ ಮಾಡಲಾರ್ಗತ್ತಲೇ ನೋಡಿಕೊಂಡಿದ್ದು ಮತ್ತು ಜಯಂತಿಯನ್ನು ಆಚರಣೆಯಲ್ಲಿ ಗೈರ್ಹಾಜರಿರುವುದು ಒಂದು ಒಳ್ಳೆಯ ಸಂಕೇತ. ಆದರೆ ಅದನ್ನೇ ಧೈರ್ಯವನ್ನು ಇಟ್ಟು ಇಡೀ ರಾಜ್ಯದ 6.5 ಕೋಟಿ ಕನ್ನಡಿಗರಿಗೆ ಸಂದೇಶವನ್ನು ಕೊಡಬೇಕು. ಇಲ್ಲ, ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಅವನೊಬ್ಬ ಕುಲಗಡಕ ಟಿಪ್ಪು ಸುಲ್ತಾನ್, ಅವನ ಜಯಂತಿ ನಾನು ಆಚರಣೆ ಮಾಡಲಿಕ್ಕೆ ಕೊಡಲ್ಲ, ನಾನು ಮಾಡುವುದಿಲ್ಲ ಅನ್ನುವಂಥದ್ದನ್ನು ಧೈರ್ಯ ಕುಮಾರಸ್ವಾಮಿಯವರು ತೋರಿಸಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕೇವಲ ಒಂದು ನೋವನ್ನು ಮನಸ್ಸಲ್ಲಿಟ್ಕೊಂಡು
ಮತ್ತೆ ಆಚರಣೆ ಮಾಡಲಿಕ್ಕೆ ಕೆಲವರನ್ನು ಬಿಟ್ಟಿದ್ದನ್ನು ಇದು ಸಮಾಜದಲ್ಲಿ ಒಳ್ಳೆಯ ಸಂದೇಶ ಹೋಗೋದಿಲ್ಲ. ಇಂತಹ ಒಂದು ದ್ವಿಮುಖ ಡಬಲ್ ಸ್ಟ್ಯಾಂಡರ್ಡನ್ನು ಇದು ಒಪ್ಪಿಗೆ ಇಲ್ಲ ಸಮಾಜಕ್ಕೆ. ಇದ್ದರೆ ಜನರ ಮುಂದೆ ಬಂದು ಒಳ್ಳೆಯ ಸಂದೇಶವನ್ನು ಕೊಡಿ, ಆವಾಗ ನೀವು ನಿಮ್ಮಲ್ಲಿರುವಂಥ ನೋವನ್ನು ಇಡೀ ರಾಜ್ಯದ ಜನತೆಯಲ್ಲಿ ನೀವು ಹಂಚ್ಕೊಂಡಂಗೆ ಆಗ್ತದೆ ಅಂತ ಹೇಳಿ. ಹಿಂದೂ ಪರ ಸಂಘಟನೆಯ ಮುಖಂಡರಾದ ರಾಮಕೃಷ್ಣ ಸಾಲಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಕಳೆದ 2-3 ವರ್ಷಗಳಿಂದ ಹಿಂದೂಗಳ ವಿರೋಧಿ ಟಿಪ್ಪು ಸುಲ್ತಾನರ ಜಯಂತಿಗೆ ತೀವ್ರವಾಗಿ ವಿರೋಧಿಸುತ್ತೇವೆ. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟಿಪ್ಪು ಜಯಂತಿ ವಿರೋಧಿಸಿದವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿರುವುದು ಕೂಡ ಖಂಡನೀಯವಾಗಿದೆ. ಟಿಪ್ಪು ಜಯಂತಿಯನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು. ಜಯಂತಿಯಲ್ಲಿ ಹೆಚ್ಚು ಜನರು ಭಾಗವಹಿಸುತ್ತಾರೆ, ಆದರೆ ನಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಎಂದು ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಈಶ್ವರ್ ಸಿಂಗ್ ಠಾಕೂರ್, ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಡಿಕೆ ಸಿದ್ದರಾಮ್ ಸೇರಿದಂತೆ ಬಿಜೆಪಿಯ ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಿಸ್ತಾ ಇರೋದಕ್ಕೆ ನಮ್ಮ ವಿರೋಧ ಇದೆ. ಈಗಾಗಲೇ ಹಲವು ಬಾರಿ ಅವರಿಗೆ ನಾವು ವಾರ್ನಿಂಗ್ ಕೊಟ್ಟೂ ಆಗಿತ್ತು, ಆದರೂ ಸರ್ಕಾರ ಈ ಥರ ನಿರ್ಣಯ ತಗೋತಾ ಇದೆ. ಕಳೆದ 2-3 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ, ನಾವು ವಿರೋಧ ಮಾಡ್ತಾನೆ ಇದ್ದೀವಿ. ಈ ಸಲ ಒಂದು ವೇಳೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಏನು ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ. ಒಂದು ವೇಳೆ ಆ ಮಾತುಗಳನ್ನು ಇಲ್ಲಿ ಸರ್ಕಾರ ನಡೆಸ್ಕೊಳ್ತಾ ಹೋಗಿದ್ದರೆ, ಒಂದು ವೇಳೆ ಪ್ರದರ್ಶನ ಅಥವಾ ರಸ್ತೆಗಿಳಿದು ಅವ್ರು ಬರ್ತಾಯಿದ್ರೆ ನಮಗೆ ಇದು ತೀರಾ ಅದನ್ನು ಖಂಡಿಸಿ ನಾವು ಸಹಿತ ರಸ್ತೆಗಿಳಿದು ನಾವು ಪ್ರತಿಭಟನೆ ಮಾಡಬೇಕಾಗುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ನಾವು ಎಲ್ಲ ತಯಾರಿಯಲ್ಲಿದ್ದೀವಿ. ಅದರ ಸಲುವಾಗಿ ನಾಳೆ ಏನೇ ಅಹಿತಕರ ಘಟನೆ ನಡೆಯದಂತೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಿಕೊಂಡು ಕೆಲಸ ಮಾಡಬೇಕು. ಅದರಿಂದ ಇಂಥ ಒಂದು ದುಷ್ಟನ ಒಬ್ಬ ರಾಜ ಕ್ರೂರಿ ರಾಜನ ವ್ಯವಸ್ಥೆ ದಿನಾಚರಣೆಯನ್ನು ಮಾಡೋದು ಸರಿಯಲ್ಲ. ಯಾವುದೇ ಆದರೆ ಒಳ್ಳೆಯ ಸಾಧು ಸಂತರ ದಿನಾಚರಣೆ ಮಾಡಲಿ, ಸಮಾಜ ಸುಧಾರಕರ ದಿನಾಚರಣೆಗಳನ್ನು ಮಾಡಿದರೆ ನಮಗೆ ಯಾವ ಅಭ್ಯಂತರವೂ ಇಲ್ಲ. ಇಂಥ ಒಬ್ಬ ಕ್ರೂರಿ ಕರ್ನಾಟಕ ಭಾಷೆಯನ್ನು, ಕರ್ನಾಟಕ ದೇಶವನ್ನು, ಕರ್ನಾಟಕ ನಾಡನ್ನು, ಜನರನ್ನು ಹಿಂಸಿಸಿದ ವ್ಯಕ್ತಿಯಿಂದ ಇಂತಹ ಕಾರ್ಯವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿಭಟಿಸ್ತೇವೆ. ಇದನ್ನು ಸರ್ಕಾರ ಕೈ ಬಿಡಬೇಕು. ಬೀದರ್ನ ಶಿವನಗರದಲ್ಲಿರುವ ಮನ್ನಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುರಾವ್ ಮಲ್ಕಾಪುರಿಯವರ ಮಾಲೀಕತ್ವದ ಪೆಟ್ರೋಲ್ ಬಂಕ್ ದೀಪಾವಳಿ ಹಬ್ಬದ ನಿಮಿತ್ತ ಮಹಾಲಕ್ಷ್ಮಿ ಪೂಜೆ ನಡೆಯಿತು. ಬೀದರ್ನ ಶಿವನಗರದಲ್ಲಿರುವ ಮಲ್ಕಾಪುರಿ ಪೆಟ್ರೋಲ್ ಬಂಕ್ನಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಮಹಾಲಕ್ಷ್ಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಬಾಬುರಾವ್ ಮಲ್ಕಾಪುರಿ ಮತ್ತು ಶ್ರೀಮತಿ ಗೀತಾ ಮಲ್ಕಾಪುರಿಯವರು ಮಹಾಲಕ್ಷ್ಮಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಾಬುರಾವ್ ಮಲ್ಕಾಪುರಿ ಹಾಗೂ ದಂಪತಿಗಳು ಸಹಕಾರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಅವರಿಗೆ ಶಾಲನ್ನು ಹೊದಿಸಿ ಸನ್ಮಾನವನ್ನು ಮಾಡಿದರು. ಸನ್ಮಾನ ಸ್ವೀಕರಿಸಿದ ಸಹಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ, ಈ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ವಿಶೇಷವಾಗಿ ಅದರಲ್ಲೂ ರೈತರ ಬಾಳಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಶುಭವನ್ನು ಹಾರೈಸಿದರು. ಅದರಂತೆ ನಾಡಿನ ಸಮಸ್ತ ಹಾಗೂ ಬೀದರ್ ಜಿಲ್ಲೆಯ ಜನರಿಗೆ ದೀಪಾವಳಿ ಹಬ್ಬದ ಶುಭವನ್ನು ಕೋರಿದರು. ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಬೀದರ್ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಈ ದೀಪಾವಳಿ ಹಬ್ಬ ಅದು ವಿಶೇಷವಾಗಿ ಬೆಳಕಿನ ಹಬ್ಬ, ಸಮಸ್ತ ಜನರಲ್ಲಿ ಬೆಳಕು ತಂದು ಅದು ವಿಶೇಷವಾಗಿ ರೈತರು ಬರಲಿ, ಬಡ ಜನತೆ ಬರಲಿ, ಆ ದೇವರು ಆ ಲಕ್ಷ್ಮೀ ತಾಯಿ ಎಲ್ಲರಿಗೂ ಲಕ್ಷ್ಮೀ ಕೊಟ್ಟು ವರದಾನ ಮಾಡಲಿ, ಮತ್ತು ಬೆಳಕು ಮುಖಾಂತರ ಆ ಜೀವನ ಹಸನಾಗಲಿ ಎಂಬ ನಿಟ್ಟಿನಲ್ಲಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮತ್ತೊಂದು ಸಲ ನಾನು ಬೀದರ್ ಜನತೆಗೆ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಅದರಂತೆ ಬಾಬುರಾವ್ ಮಲ್ಕಾಪುರಿ ಅವರು ಮಾತನಾಡಿ, ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾರುತಿ ಕಾಶೆಂಪೂರ್, ಮಲ್ಲಿಕಾರ್ಜುನ್ ಬಿರಾದಾರ್, ಮಲ್ಕಾಪುರಿ ಕುಟುಂಬದವರು ಹಾಗೂ ಪೆಟ್ರೋಲ್ ಬಂಕ್ನ ಹಲವು ಸಿಬ್ಬಂದಿಗರು ಪಾಲ್ಗೊಂಡಿದ್ದರು. ಸಮಸ್ತ ಬೀದರ
ಜನತೆಗೆ ಹಾಗೂ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆ ಲಕ್ಷ್ಮೀತಾಯಿ ಏನದ ಅಂದ್ರೆ ಎಲ್ಲ ಬೀದರ್ ಜನತೆಗೆ ನಮ್ಮ ನಾಡಿನ ಜನತೆಗೆ ಒಳ್ಳೆ ರೀತಿ ಮಳೆಯೋದು ಆಗಿ ಎಲ್ಲ ಬೆಳೆಯೋದು ರೈತರಿಗೆ ಒಳ್ಳೆ ರೀತಿ ಮುಂದೆ ಅಭಿವೃದ್ಧಿ ಆಗಲಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯುವಕರಿಗೆ ಇದು ಮುಖಾಂತರ ಮನವಿ ಮಾಡಿಕೊಳ್ತಾರೆ. ಬೀದರ್ ನಗರದ ಮೋಹನ್ ಮಾರ್ಕೆಟ್ ರಸ್ತೆಯಲ್ಲಿರುವ ವಿಕ್ರಮ್ ನರ್ಸಿಂಗ್ ಹೋಮ್ನಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಆಯೋಜಿಸಲಾಗಿತ್ತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಎನ್ ಪ್ರಭಾ ಕುಟುಂಬದವರು ಹಾಗೂ ಬಂಧು ಮಿತ್ರರು ಪಾಲ್ಗೊಂಡಿದ್ದರು. ಬೀದರ್ ನಗರದ ವಿಕ್ರಮ್ ನರ್ಸಿಂಗ್ ಹೋಮ್ನಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ವಿಕ್ರಮ್ ಪ್ರಭಾ ದಂಪತಿಗಳು ಮಹಾಲಕ್ಷ್ಮಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಡಾಕ್ಟರ್ ವಿಕ್ರಮ್ ಪ್ರಭಾ ಅವರು ಮಾತನಾಡಿ ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ತಿಳಿಸಿದರು. ನಮ್ಮ ತಂದೆ ಡಾಕ್ಟರ್ ವಿಎನ್ ಪ್ರಭಾ ಅವರ ಸ್ನೇಹಿತರಿಗೆ ಮತ್ತು ಅವರ ಸಂಬಂಧಿಕರಿಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಅದರಂತೆ ಶಿವಾನಂದ ಸ್ವಾಮಿಯವರು ಕೂಡ ಮಾತನಾಡಿ ಬೀದರ್ ಜಿಲ್ಲೆಯ ನಾಗರಿಕರಿಗೆ ವ್ಯಾಪಾರಸ್ಥರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಕಾರ್ಯಕ್ರಮದಲ್ಲಿ ರವೀಂದ್ರ ಸ್ವಾಮಿ, ವಿಎನ್ ಪ್ರಭಾ ಹಾಗೂ ಕುಟುಂಬದವರು ಕಾರ್ಮಿಕರು ಪಾಲ್ಗೊಂಡಿದ್ದರು. ನರ್ಸಿಂಗ್ ಹೋಮ್ ಕಡೆಯಿಂದ ಎಲ್ಲ ಬೀದರ್ ಸಮಕ್ಷ ಜನಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯ ಅಂತ ಹೇಳ್ತೀವಿ. ಧನ್ಯವಾದ. ನಮ್ಮ ಮಿತ್ರಗಳಿಗೆ ಮತ್ತು ಎಲ್ಲ ಡಾಕ್ಟರ್ಸ್ಗಳಿಗೆ ದೀಪಾವಳಿದ ಶುಭಾಶಯಗಳು ಹೇಳಿಕ್ಕೆ ಬಯಸ್ತೀನಿ ಮತ್ತು ಧನ್ಯವಾದ ಅಂತ ಹೇಳಿಕ್ಕೆ ಬಯಸ್ತೀನಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಇಪ್ಪತ್ತೈದು ವರ್ಷಗಳು, 250 ಸ್ಟೋರ್ಸ್, 10 ದೇಶಗಳಲ್ಲಿ. Malabar Golden Diamonds is 25 years old. ನಿಮ್ಮೆಲ್ಲರ ಸಣ್ಣ ಇಚ್ಛೆಗಳು ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಅದಕ್ಕಾಗಿ ನಾವು ನಿಮಗೆ ನೀಡ ಬಯಸ್ತೇವೆ ಸಮಥಿಂಗ್ ಸ್ಪೆಷಲ್. ಅ ಗಿಫ್ಟ್ ಆಫ್ ಗೋಲ್ಡ್ ಪಡೆಯಿರಿ. ಒಂದು ಗೋಲ್ಡ್ ಕಾಯಿನ್ ಫ್ರೀ ಆನ್ ಗೋಲ್ಡ್ ಜ್ಯುವೆಲ್ರಿ ಮತ್ತು ಎರಡು ಗೋಲ್ಡ್ ಕಾಯಿನ್ಸ್ ಫ್ರೀ ಆನ್ ಡೈಮಂಡ್ ಜ್ಯುವೆಲ್ರಿ ಪರ್ಚೇಸ್. ಬನ್ನಿ, ಈ ಹಬ್ಬವನ್ನು ಜೊತೆಯಾಗಿ ಆಚರಿಸೋಣ. ಹ್ಯಾಪಿ ದೀಪಾವಳಿ. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಡಿಎಆರ್ ಹೆಡ್ ಕಾನ್ಸ್ಟೇಬಲ್ ಭೀಮಾಶಂಕರ್ ಎಸ್ ಮಾಡ್ಯಾಳ್ ಅವರು ಕಳೆದ ಸೆಪ್ಟೆಂಬರ್ 5 ನವದೆಹಲಿಯಿಂದ ಹುತಾತ್ಮ ಯೋಧರ ಕಲ್ಯಾಣ ನಿಧಿಗಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಭಾರತ ದರ್ಶನ್ ಸೈಕಲ್ ಯಾತ್ರೆ ಹಮ್ಮಿಕೊಂಡಿದ್ದು, ಈ ಸೈಕಲ್ ಯಾತ್ರೆಗೆ ಬೀದರ್ನ ಡೆನ್ ನೆಟ್ವರ್ಕ್ನ ಕಚೇರಿಯ ಸಿಬ್ಬಂದಿಗಳು ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ಹುತಾತ್ಮ ಯೋಧರ ಕಲ್ಯಾಣ ನಿಧಿ ಸಂಗ್ರಹಿಸಲು ಚಿತ್ರನಟ ಅಕ್ಷಯ್ ಕುಮಾರ್ ಅವರು ಭಾರತ ಸರ್ಕಾರದ ಸಹಯೋಗದೊಂದಿಗೆ ಭಾರತ್ ಕೆ ವೀರ್ ಎಂಬ ವೆಬ್ಸೈಟನ್ನು ತೆರೆಯಲಾಗಿದೆ. ಈ ಮೂಲಕವಾಗಿ ದೇಶದ ನಾಗರಿಕರು ಯೋಧರ ಕಲ್ಯಾಣ ನಿಧಿಗೆ ತಮಗೆ ಕೈಲಾದಷ್ಟು ಧನ ಸಹಾಯ ಮಾಡುವ ಮೂಲಕವಾಗಿ ವೀರ ಯೋಧರ ವಿಧವೆ ಹೆಂಡತಿ, ತಾಯಿ ಮಕ್ಕಳು ಮತ್ತು ಕುಟುಂಬದವರಿಗೆ ನೆರವಾಗಬಹುದಾಗಿದೆ. ಈ ಕುರಿತಾಗಿ ದೇಶದ ನಾಗರಿಕರಲ್ಲಿ ಜಾಗೃತಿಯನ್ನು ಮೂಡಿಸಲೆಂದೇ ಸೆಪ್ಟೆಂಬರ್ 5 ನವದೆಹಲಿಯಿಂದ ನಾನು ಭಾರತ ದರ್ಶನ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ. ಈಗಾಗಲೇ ದೇಶದ 11 ರಾಜ್ಯಗಳ ರಾಜಧಾನಿಗಳಿಗೆ ಭೇಟಿಯನ್ನು ನೀಡಿದ್ದು ಈಗ ಬೀದರ್ ಜಿಲ್ಲೆಗೆ ಆಗಮಿಸಿದ್ದೇನೆ. ಇಲ್ಲಿವರೆಗೆ 75,000 ಕಿಲೋಮೀಟರ್ ಸೈಕಲ್ ಯಾತ್ರೆಯನ್ನು ಪೂರ್ಣಗೊಂಡಿದ್ದು, ಇನ್ನುಳಿದ ರಾಜ್ಯಗಳಿಗೂ ಕೂಡ ಸೈಕಲ್ ಯಾತ್ರೆಯ ಮೂಲಕವಾಗಿ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೇನೆ ಎಂದು ಭಾರತ ದರ್ಶನ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿರುವ ಭೀಮಾಶಂಕರ್ ಮಡ್ಗ್ಯಾಳ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಸೀಂ ಇನಾಮದಾರ್, ಓಂಕಾರ್, ಸುಶೀಲ್, ಜಾವೇದ್, ಪ್ರಕಾಶ್ ಸೇರಿದಂತೆ ಡೆನ್ ನೆಟ್ವರ್ಕ್ನ ಹಲವು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ನಕ್ಸಲ್ ನಿಗ್ರಹ ಪಡೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈಗ 120 ದಿನಗಳ ಕಾಲ ರಜೆ ಹಾಕಿ ಭಾರತ ದರ್ಶನ ಅಂತೇಳಿ ಒಂದು ಸೈಕಲ್ ಯಾತ್ರೆ ಮಾಡ್ತಾಯಿದ್ದೀನಿ. ಸೊ ಈ ಭಾರತ ದರ್ಶನ ಸೈಕಲ್ ಯಾತ್ರೆ ಉದ್ದೇಶ ಭಾರತ್ ಕಿ ವೀರ್ ಅಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅಕ್ಷಯ್ ಕುಮಾರ್ ಇಬ್ಬರೂ ಕೂಡಿ ಒಂದು ಆನ್ಲೈನ್ ವೆಬ್ಸೈಟ್ ಓಪನ್ ಮಾಡಿದ್ದಾರೆ. ಹುತಾತ್ಮ ಯೋಧರಸ್ಗಾಗಿ ಒಂದು ಈ ವೆಬ್ಸೈಟ್ ಇದೆ. ನಾವು ಯಾರು ಬಿ ಹುತಾತ್ಮ ಯೋಧರ ಕುಟುಂಬಕ್ಕೆ ಏನಾರ ಸಹಾಯ ಮಾಡಬೇಕಂತ ಅನ್ಸಿದ್ರೆ ಗೂಗಲಲ್ಲಿ ಹೋಗಿ ಭಾರತ್ ಕ ವೀರ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಸೊ ಹುತಾತ್ಮ ಯೋಧರ ಫೋಟೋ ಬರ್ತಾವೆ.
ನಾವು ಎಷ್ಟು ಬಿ 100 ರುಪೀಸಿಂದ 15 ಲ್ಯಾಕ್ವರೆಗೂ ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ದೇಶಕ್ಕಾಗಿ ಅವರೆಲ್ಲ ಪ್ರಾಣವನ್ನೇ ತ್ಯಾಗ ಮಾಡಿರ್ತಾರೆ. ಯಾರು ತಾಯಂದಿರು ಮಕ್ಕಳನ್ನ ಕೊಟ್ಟಿರ್ತಾರೆ, ತಮ್ಮ ಗಂಡನ ಕಳ್ಕೊಂಡಿರ್ತಾರೆ. ನಾವು ಏನಾದರೂ ನೇರವಾಗಿಲ್ಲದೆ ಇಂಡೈರೆಕ್ಟಾಗಿ ಅವ್ರ ಕುಟುಂಬಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತು ಅಕ್ಷಯ್ ಕುಮಾರ್ ಒದಗಿಸಿಕೊಟ್ಟಿದ್ದಾರೆ. ನನ್ನ ಭಾರತ ದರ್ಶನ ಯಾತ್ರೆಯೊಳಗೆ ಇದರ ಬಗ್ಗೆ ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ಬೇಕಂತ ನನ್ನೊಂದು ಉದ್ದೇಶ ಆಗಿತ್ತು. ಸೊ ಸೆಪ್ಟೆಂಬರ್ 5ರಿಂದ ದೆಹಲಿಯಿಂದ ನನ್ನ ಭಾರತ ದರ್ಶನ್ ಸೈಕಲ್ ಯಾತ್ರೆ ಶುರು ಮಾಡಿ ಇಲ್ಲಿವರೆಗೂ 11 ರಾಜ್ಯಗಳ ರಾಜಧಾನಿಯನ್ನು ತಲುಪಿ ಈಗ ಬೀದರ್ಗೆ ಬಂದಿದ್ದೇನೆ. ಸೊ ಇಲ್ಲಿವರೆಗೂ 7,500 ಕಿಲೋಮೀಟ್ರ್ ಭಾರತ ದರ್ಶನ ಸೈಕಲ್ ಯಾತ್ರೆ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ಜನ ಸಿಗ್ತಾಯಿದ್ರು, ಅವ್ರಿಗೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇನ್ನೂ 10 ರಾಜ್ಯದ ರಾಜಧಾನಿಯನ್ನು ತಲುಪಬೇಕು. ನನ್ನ ಭಾರತ ದರ್ಶನ ಸೈಕಲ್ ಯಾತ್ರೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ, ನಕ್ಸಲ್ ನಿಗ್ರಹ ಪಡೆ, ವಿಜಯಪುರ DR ಮತ್ತು ನಮ್ಮ EDGP ಸಾಹೇಬರು, ಭಾಸ್ಕರ ಸಾಹೇಬರು ಭಾಳ ಒಂದು ಧೈರ್ಯ ಮತ್ತು ನೆರವನ್ನು ನೀಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಸೈಕಲ್ ಡೊನೇಟ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಭಾರತ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 500 ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ನವೆಂಬರ್ 8ರಂದು ರದ್ದು ಮಾಡಿದ 2 ವರ್ಷಗಳ ಅಂಗವಾಗಿ ಬೀದರ್ ನಗರದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ಕಪ್ಪು ದಿನ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟುಗಳನ್ನು ರದ್ದು ಮಾಡಿದ್ರಿಂದ ದೇಶದ ಅರ್ಥವ್ಯವಸ್ಥೆ ಹದಗೆಟ್ಟಿದೆ. ಅಲ್ಲದೆ BJP ಸಹ ಭಾರಿ ಕುಸಿತಗೊಂಡಿದೆ. ನೋಟುಗಳ ರದ್ದತಿಯಿಂದಾಗಿ ಕಪ್ಪು ಹಣ ಶೇಕಡ 93.3% ಸಂಗ್ರಹವಾಗಿ RBIಗೆ ಒಪ್ಪಿಸಲಾಗಿದೆ. ಆದರೂ ಕೂಡ ಪ್ರಧಾನಮಂತ್ರಿಗಳು ಈ ಹಣವನ್ನು ಎಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ ಎಂದು ಕಾಂಗ್ರೆಸ್ನ ಮುಖಂಡ ರಾಘವೇಂದ್ರ ಅವರು ದೂರಿದರು. 135 ಜನ ಸತ್ತಿದ್ದಾರೆ. ಯಾರು ಸತ್ತಿದ್ದಾರೆ? ಅದು ಬಡ ಜನರು. 135 ಜನರು ಸತ್ತಿದ್ದಾರೆ. 93% ಬ್ಲ್ಯಾಕ್ ಮನಿ ಬ್ಯಾಂಕಿಗೆ ಬಂದಿದೆ. ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಲ್ಯಾಕ್ ಮನಿ ಎಲ್ಲಿದೆ ಅಂತಕ್ಕಂಥ, ಇಷ್ಟು ಹಣ ಎಲ್ಲಿದೆ ಅಂತಕ್ಕಂಥದ್ದು ಇಲ್ಲಿವರೆಗಾದರೂ ಜನರಿಗೆ ಉತ್ತರ ಕೊಟ್ಟಿಲ್ಲ. ಆದ ಕಾರಣ ಇವತ್ತಿನ ದಿವಸ ನಾವು ಭಾರತ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಈ ಸಂದರ್ಭದಲ್ಲಿ KPUCC ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಯ ಶಹಫರದುಲ್ಲಾ ಖಾನ್ ಅವರು ಕೂಡ ಮಾತನಾಡಿ, ನೋಟುಗಳು ರದ್ದಾಗಿ 2 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಕಚೇರಿಯವರಿಗೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ರ್ಯಾಲಿಯಲ್ಲಿ KPUCC ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನೂರಾರು ಜನ ಸತ್ತರು, 1,000,000,000 ಕೋಟಿ ಸರ್ಕಾರ ಬೊಕ್ಕಸ ಖಾಲಿ ಆಯಿತು. ಯಾವ ಭ್ರಷ್ಟಾಚಾರ ಹಣ ಹೊರಗೆ ಬರ್ತದೆ, ಕಾಲಾದನ್ನು ಹೊರಗೆ ಬರ್ತದೆ ಅಂತ ಹೇಳಿದ್ರು. ಒಂದು ನಯಾ ಪೈಸ ಕೂಡ ಎಲ್ಲೂ ಬರಲಿಲ್ಲ. प्रोटेस्ट ऑर्गेनाइज किया गया है बीदर जिला युवा कांग्रेस की समिति से. बीदर से ये अम्बेडकर सर्कल से हम लोग मार्च करते हुए SBI के मेन ब्रांच तक गए. इसका मेन मकसद ये है कि आज से 2 साल पहले जो नरेंद्र मोदी की सरकार जो नोटबंदी करी थी रात के 8 बजे के बाद जो नोटबंदी की थी, उसके वजह से आज भी लोग परेशान हैं. 2 साल कम्प्लीट हो चुके हैं, जिसके वजह से मोदी ने वादा किया था कि 90 ब्लैक मनी इंडिया को वापस लाया जाएगा. जब तक कि RBI की खुद रिपोर्ट है कि 99.3% का जो ब्लैक जो मनी था वो रिटर्न है, RBI को रिटर्न हो चुका है. तो हम आज पूछना चाहते हैं कि जो झूठे वादे किए गए थे कि मोदी ने खुद कहा था मुझे 50 दिन का मोहलत का वक्त मांगा था, उसके बावजूद भी आज तक 2 साल कम्प्लीट होने के बावजूद भी आज भी आम जनता परेशान है. ना कोई एक भी कोई अमीर आदमी बैंक के लाइनों में लगा नहीं था. सब जो भी गरीब लोग थे, जिसके वजह से 150 लोगों की आत्महत्या हो चुकी है,
उसके वजह से ही आज दो साल कंप्लीट होने के मौके पे हम लोग आज बिदर जिला युवा कांग्रेस समिति की तरफ से ये प्रोटेस्ट निकाल रहे हैं, ताकि ये पब्लिक को मैसेज जा सके कि जो ये मोदी सरकार जो झूठे वादे करती है, जो पब्लिक को परेशान करती है, उसके विरुद्ध आज हम प्रतिभटने करें। ಬೀದರ್ ನಗರದ ಚಿನ್ನವಾಡ ರಸ್ತೆಯಲ್ಲಿರುವ ಜೆಪಿ ನಗರದಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳ ಆಪ್ತ ಸಹಾಯಕ ಪ್ರಭುಲಿಂಗಸ್ವಾಮಿಯವರ ನಿವಾಸದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆ ನೆರವೇರಿತು. ಬೀದರ್ನ ಜೆಪಿ ನಗರದಲ್ಲಿರುವ ಪ್ರಭುಲಿಂಗಸ್ವಾಮಿ ಅವರ ನಿವಾಸದಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಭುಲಿಂಗಸ್ವಾಮಿಯವರ ನಿವಾಸದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆ ನಿಮಿತ್ತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬೀದರ್ ಜೆಪಿ ನಗರದಾಗ ಪ್ರಭುಲಿಂಗಸ್ವಾಮಿ ಅವರು ಅಂತೇಳಿ ಅವರು ಮನೆಯಾಗ ಪ್ರತಿ ವರ್ಷ ದೀಪಾವಳಿ ಒಳ್ಳೆಯ ಲಕ್ಷ್ಮಿ ಪೂಜೆ ಮಾಡ್ತಾರೆ, ಆಮೇಲೆ ಅನ್ನದ ಪ್ರಸಾದ ಮಾಡ್ತಾರೆ, ದೇವ್ರಿಗೆ ಶಕ್ತಿ ಕೊಟ್ಟೋಟು. ಆಮೇಲೆ ಎರಡು ವರ್ಷ ಹಿಡಿದು ಅವ್ರು ಪಟಾಕಿ ಹೊಡಿತಾ ಇಲ್ಲ, ಮನೆಗೆ ಮೇಡಮ್ ಅವರೇನಾದ ಪಟಾಕಿ ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೆ ಇದೇ ಥರ ಎಲ್ಲ ಜನರಿಗೆ ಏನು ನಾನು ರಿಕ್ವೆಸ್ಟು, ಪಟಾಕಿ ಜಾಸ್ತಿ ಹೊಡಿಬಾರ್ದು ಅಂತೇಳಿ ನನ್ನ ರಿಕ್ವೆಸ್ಟು. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಅಣ್ಣಪ್ಪ. ಅದರಂತೆ ಬೀದರ್ ಡಿಸಿಸಿ ಬ್ಯಾಂಕಿನ ಎಜಿಎಂ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಪ್ರಭುಲಿಂಗಸ್ವಾಮಿಯವರು ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದ ನಿಮಿತ್ತವಾಗಿ ಅನ್ನದಾಸೋಹವನ್ನು ಕೈಗೊಂಡು ಪುಣ್ಯದ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರಭುಸ್ವಾಮಿ ಅವರದು ವಾರ್ಷಿಕ ಆಚರಣೆ ಮಾಡ್ತಾರೆ ದೀಪಾವಳಿಗೆ. ಇದಕ್ಕೆ ತಪ್ಪದೇ ನಾನು ಮನಪೂರ್ವಕವಾಗಿ ತಪ್ಪದೇ ಬರ್ತೀನಿ. ಅದು ಇವ್ರ ಕಾರ್ಯಕ್ರಮ ವಿಶೇಷ ಏನಂದ್ರೆ, ಅನ್ನೆಸೆಸರಿ ಯಾವುದು ದುಂದು ವೆಚ್ಚ ಮಾಡಲಾರ್ದೆ ದೇವ್ರ ಪೂಜೆ ಮಾಡಿ ಅನ್ನ ದಾಸೋಹ ಮಾಡ್ತಾರೆ, ಅದು ದೊಡ್ಡ ಮಾತು. ಪಟಾಕಿ ಹಾರಿಸಿ ಈಗ ಎಲ್ಲ ಗಾಡಿದಾಗೆಲ್ಲ ವೇಸ್ಟ್ ಮಾಡಿ ಎಲ್ಲ ವಾಸ ಮಾಡಿ ಹಾಳಾಗ್ತದೆ ಹೆಲ್ತ್. ಅದಕ್ಕೆ ಅದಕ್ಕೆ ಗಮನ ಕೊಡಬೇಕು ನಾವು. ಈಗ ಗಾಡಿ ಖರಾಬಾಗ್ತಂದ್ರೆ ನಮ್ಮ ಜನರಿಗೆಲ್ಲ ಬೀಮಾರ್ ಬರ್ತದೆ. ಆ ದೃಷ್ಟಿ ಇಟ್ಕೊಂಡು ಒಂದು ಸೈಂಟಿಫಿಕಲೇ ಆಗಲಿ ಒಂದು ಆ ದೃಷ್ಟಿದು ಉತ್ಸವ ಭಾವನೆಯಿಂದ ದುಂದು ವೆಚ್ಚ ಅನ್ನೆಸರಿ ವೆಚ್ಚ ಮಾಡಲಾರ್ದೆ ದಾಸೋಹ ಮಾಡ್ತಾರೆ, ಪುಣ್ಯದ ಕೆಲಸ ಮಾಡ್ತಾರೆ. ತಾವು ಉಂಡು ದಾಸೋಹ ಬೇರೆಯವ್ರಿಗೆ ಹಂಚಬೇಕು. ಕಾಗಿ ಬಂದಗಳು ಕಂಡರೆ ತನ್ನ ಬಳಗವನ್ನು ಕೋಳಿ ಒಂದು ಕಂದ ಗುಟ್ಕೊಂತ ತನ್ನ ಬಳಗದವರಿಗೆ ಭಜನಿ ಪ್ರಾರ್ಥನಾ ಲಕ್ಷ್ಮಿಗೆ ದೇವರಿಗೆ ನೆನೆಸಿ ಅವ್ರಿಗೆ ದಾಸೋಹ ಮಾಡ್ತಾರೆ. ಅದೊಂದು ಭಾಳ ದೊಡ್ಡ ಗುಣ ಅದ ಅವ್ರ ಬಲ್ಲಿ. ಒಂದು ಆಧ್ಯಾತ್ಮಿಕ ಜೀವಿ ಹರ ಅವ್ರ ಬಳಗ ವರ್ಷಿಗೆ ಯಾವಾಗಲೂ ನೋಡ್ತೀನಿ ನಾನು. ಅವ್ರ ಬಲ್ಲಿ ತಾವೊಬ್ಬರೇ ಒಮ್ಮಲ್ಲ, ಸಹಜೀವಿ ಆಗ್ಬೇಕು, ಸಂಘಜೀವಿ ಆಗಬೇಕು. ಸಮಾಜಕ್ಕೆ ಬಂದು ನಾವು ಏನಾರ ಮಾಡಬೇಕೆಂಬ ಒಂದು ಭಾವನೆ ಒಂದು ದೊಡ್ಡ ಅದ. ಗಂಡ ಹೆಂಡತಿ ಮಕ್ಕಳು ಅವ್ರು ನಮ್ಗೆ ಭಾಳ ಆತ್ಮೀಯಾಗಿದ್ದಾರೆ, ನಮಗೆ ಭಾಳ ಸಂತೋಷ ಅದ. ಅದಕ್ಕೆ ಇದೊಂದು ದೀಪಾವಳಿ ಶುಭಾಶಯದೊಂದಿಗೆ ನಾನು ಧನ್ಯವಾದಗಳು ಹೇಳಿ ಈ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಧನ್ಯವಾದಗಳು. ಕುಮಾರಿ ಆರತಿ ಅವರು ಕೂಡ ಮಾತನಾಡಿ, ಪಟಾಕಿ ಹೊಡೆಯುವುದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಅದಕ್ಕಾಗಿ ನಾವು ಕಳೆದ ಎರಡು ವರ್ಷಗಳಿಂದ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಮನೆಯಲ್ಲಿ ಪಟಾಕಿಯನ್ನು ಹಾರಿಸುತ್ತಿಲ್ಲ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಭುಲಿಂಗಸ್ವಾಮಿಯವರ ಬಂಧು ಮಿತ್ರರು ಪಾಲ್ಗೊಂಡಿದ್ದರು. Today we are in my home, we are celebrating Diwali as a huge and enormous way, as we are not burning crackers every year. Means since 2 days we are not burning crackers due to the lot of pollutions in the globe, and also global warming is very dangerous, so we are not burning crackers, and we'll give food to everyone. Like in Kannada we'll say as dasoha, like we'll call 500 to 400 people and serve food to everyone. This is a culture since many days from my mom. She has been celebrating she loves to do everything like pujas of Lakshmi's. So we'll celebrate in a grand way. Thank you. ಕೇಂದ್ರ ಸರ್ಕಾರ ನವೆಂಬರ್ 8ರಂದು ರಾತೋರಾತ್ರಿ 500 ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದ್ದರಿಂದ ಕಳೆದ 2 ವರ್ಷಗಳಿಂದ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿದಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಬೀದರ್ ಜಿಲ್ಲಾ ಘಟಕದಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಕೇಂದ್ರ ಸರ್ಕಾರ ನವೆಂಬರ್ 8ರಂದು 500 ಮತ್ತು 1,000 ರೂಪಾಯಿಗಳ ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದ್ದು ಜನಸಾಮಾನ್ಯರ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಕುಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ ಸುಳ್ಳನ್ನೇ 1,000 ಬಾರಿ ಹೇಳಿ ಅದನ್ನೇ ನಿಜ ಮಾಡುತ್ತಾ ಇದ್ದಾರೆ. ಜನಸಾಮಾನ್ಯರ ಮೇಲೆ ನೋಟು ರದ್ದತಿಯ ಬರ ಎಳೆದು 2 ವರ್ಷಗಳಾದರೂ ಕೂಡ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಸುಧಾರಣೆ ಕಂಡುಬರುತ್ತಿಲ್ಲ ಎಂದು ಕಾಂಗ್ರೆಸ್ನ ಮುಖಂಡ ಅಮೃತ ಚಿಂಕೋಡಿಯವರು ಆರೋಪವನ್ನು ಮಾಡಿದರು. ಬೀದರ್ ಜಿಲ್ಲಾ ಕಾಂಗ್ರೆಸ್ ಘಟಕ ಬೀದರ್ ನಗರದ
ಭವನದಲ್ಲಿ ಆಯೋಜಿಸಲಾಗಿದ್ದ ನೋಟು ಅಮಾನ್ಯೀಕರಣ 2 ವರ್ಷದ ಹಿನ್ನೆಲೆಯಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಬೇದರ್ ಜಿಲ್ಲೆಯ ಹಲವು ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಖಂಡನ ಕರ್ತೆ ಹೇ ದೋ ಸಾಲ್ ಹೋಗೆ ಹಮಾರೆ ಮೋದಿ ಜಿ ಬೋಲೆ ಥೇ ಪ್ರಧಾನ ಮಂತ್ರಿ ಜಿ ಲೋಗೋ ಕಾ ಶುಕ್ರಿಯಾ ಅದಾ ಕರ್ತೇ ಅಪ್ನಿ ಬಾತ್ ಖತಮ್ ಕರ್ತಾ ಹೂಂ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಬಚಾ ಮೋದಿ ಹಟೋ ದೇಶ ಬಚಾ ಮೋದಿ ಹಟೋ ದೇಶ ಬಚಾ ಹಮಾರೆ ಮುನ್ಸಿಪಾಲಿಟಿ ಕೌನ್ಸಿಲರ್ ಮೋದಿ ಹಟೋ ಮೋದಿ ಹಟೋ ಕಾಲಧನ ಅಲ್ಲ, ಕೂಲಿ ಮಾಡಿರ್ತಕ್ಕಂಥ ಒಂದು 10,000 ರೂಪಾಯಿ, ಒಕ್ಕಲ್ತನ ಮಾಡಿರ್ತಕ್ಕಂಥ ಒಂದು 50,000 ರೂಪಾಯಿ, ಮಗಳ ಮದಿ ಮಾಡ್ಬೇಕು ಜಮಾ ಸಿಕ್ಕಿರ್ತಕ್ಕಂಥ ರೊಕ್ಕ, ಇದು ಲೈನ್ದಾಗ ನಿಂದಿರಿಸಿ 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 ಕಮ್ಸೆ ಕಮ್ 150-160 ಮಂದಿ ಸತ್ತರಲ್ಲ. ನಮ್ಮ ಕರ್ನಾಟಕ ಭಾರತ ಸರ್ಕಾರ ಕರೆ ನೋಡಿದ ನ್ಯಾಯದಿಂದ ಮೋದಿ ನೇರವಾಗಿ ಜೈಲಿಗೆ ಕಳಿಸ್ಬೇಕಾಗಿತ್ತು. ಯಾರಾದರೂ ಮನೆ ಕಟ್ಲತ್ತರ ಒಬ್ಬ ಲೇಬರ್ ಬೀಳ್ತಾನಂದ್ರೆ ಆ ಮನೆ ಮಾಲಕ ಕಂಪನ್ಸೇಷನ್ ಕೊಡ್ಬೇಕು, ಅವನ ಮೇಲೆ ಕೇಸ್ ಆಗ್ತದ. ಆದ್ರೆ ಭಾರತ ಪ್ರಧಾನಿ ನೋಟ್ ಬಂದಿ ಮಾಡಿದ್ರಿ, ನೋಟ್ ಬ್ಯಾನ್ ಮಾಡಿದ್ರಿ, ಬ್ಯಾನ್ ಮಾಡಿದಾಗ ಲೈನ್ದಾಗ ನಿಂತು ಮುದುಕ್ಯಾರು, ಲೈನ್ದಾಗ ನಿಂತು ಮುದುಕರು ರೊಕ್ಕ ಇಡ್ಬೇಕಂತ ಸಾಯಂಕಾಲ ನಿಂತು 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 ಅವ್ರು 150 ದಿನ ಸತ್ತರಲ್ಲ. ಮತ್ತೆ ಚಪ್ಪನ್ ಎದಿ ಚಾದಿ ತೋರಿಸ್ತೀರಿ, ಭಾರತ ಮತ್ತೆ ದ್ರೋಹ ಮಾಡಬೇಡ್ರಿ. ನಿಜವಾಗಿ ಏನಾದರೂ ಪ್ರಾಮಾಣಿಕತೆ ಇತ್ತು ಅಂದ್ರೆ ನೀವು ನಿಜವಾದ ಭಾರತ ಮತ್ತೆ ಮಗ ಇದ್ರ ನೀವು ರಿಜಿನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಆದರೆ ಪಾಪ ಅವ್ರಿಗೆ ಕಳಕಳಿ ಇಲ್ಲ. ಯಾಕೆ ಕಳಕಳಿ ಇಲ್ಲ? ಯಾರ ಜೊ ಶಾದಿ ಕರ್ಲೇತಾ ಹೇ, ಶಾದಿ ಕರ್ನಕ್ಕೆ ಬಾದ ಬಿಬಿ ಕೆ ಸಾಥ್ ರೈತಾ ಉಸ್ಕೋ ಬಿಮಾರಿ ರೈತಾ, ಯಾರಿಗೆ ಮಕ್ಕಳು ಹೋಗ್ತಾರ, ಮಕ್ಕಳ ಪ್ರೀತಿ ಇರ್ತದ ಶಾಲೆಗೆ ಕಳಿಸ್ಬೇಕಂತ. ಪಾಪ ಮೋದಿ ಮದಿ ಮಾಡ್ಕೊಂಡ್ರೆ ಬಾರಲ್ಲ ಖರೆ, ಬಯಂಜಿಗೆ ಬಿಟ್ಕೊಟ್ಟು ತನ್ನ ಖಾತೆದಾಗ ಸಿಂಗಲ್ ತಿದ್ದೀನಿ ಮನುಷ್ಯ. 40,000 ರೂಪಾಯಿ ಮುಂಜಾನೆ ತರಕಾರಿ ನಾಷ್ಟ ಮಾಡ್ತಾರೆ, ಸಿರ್ಫ್ 40,000 ರೂಪಾಯಿ ತರಕಾರಿ ಸುಬೆ ನಾಷ್ಟ, 10,00,000 ರೂಪಾಯಿ ಕೋಟ್ ಹಾಕೊಂಬೋರು. ಇವರಿಗೆ ಈ ಬಡವ್ರ ಬಗ್ಗೆ ಪ್ರೀತಿ ಎಲ್ಲಿ ಬರಬೇಕು? ಈಗ 150 ಮಂದಿ ಕೊಲ್ದಿರಿ, ರೊಕ್ಕ ಜಮಾಯಿತಲ್ಲ ತರ, ಕಾಲಾಧನ್ ಬಂದಿಲ್ಲ. ಯಾರ್ಯಾರ ಬಲ್ಲಿ 10,000 ಅದ, 20,000 ಅದ, 50,000 ಅದ, ಇಂಥ 15,00,000 ಕರೋಡ್ ರೂಪಾಯಿ ಜಮಾ ಆಗಿರ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಹಳ್ಳಿದಾಗ ಜನರ ಬಲ್ಲಿ ಇರ್ತಕ್ಕಂಥದ್ದು ಸಣ್ಣ ಸಣ್ಣ ಬಿಸ್ನೆಸ್ ಮಾಡಿರ್ದವ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಶಾಹೀನ್ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ರಾಜ್ಯ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಗೆ ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ. ದೀಪಾವಳಿ ಹಬ್ಬದ ನಿಮಿತ್ತ ಬಾಬುರಾವ್ ಮಲ್ಕಾಪುರೆ ಪೆಟ್ರೋಲ್ ಬಂಕ್ ಕಚೇರಿಯಲ್ಲಿ ಮಹಾಲಕ್ಷ್ಮೀ ಪೂಜೆ. ಬೀದರ್ ನಗರದ ವಿಕ್ರಮ್ ನರ್ಸಿಂಗ್ ಹೋಮ್ನಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಮಹಾಲಕ್ಷ್ಮೀ ಪೂಜೆ ಕಾರ್ಯಕ್ರಮ. ಭೀಮಾಶಂಕರ್ ಮಾಡ್ಗ್ಯಾಳ್ ಅವರಿಂದ ಹುತಾತ್ಮ ಯೋಧರ ಕಲ್ಯಾಣಕ್ಕಾಗಿ ಜನಜಾಗೃತಿ ಮೂಡಿಸಲು ಭಾರತ ದರ್ಶನ್ ಸೈಕಲ್ ಯಾತ್ರೆ ಬೀದರ್ಗೆ ಆಗಮನ, ಅದ್ಧೂರಿ ಸ್ವಾಗತ. ನೋಟು ಅಮಾನ್ಯೀಕರಣಗೊಂಡು 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನಿಂದ ರ್ಯಾಲಿ. ಇದುವರೆಗೂ ಸುದ್ದಿಗೊಟ್ಟಿರುವ ನಾನು ರವಿಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.